ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪೂರ್ಣಿಲಾಕ್ಸ್ಗೆ ಸ್ವಾಗತ. ಇವತ್ತು ನಾನು ರಾಯರ ಅನುಗ್ರಹ ನಮ್ಮ ಮೇಲೆ ಸದಾ ಇರಲು ಏನು ಮಾಡಬೇಕು, ಮಂತ್ರಾಕ್ಷತೆಯ ಮಹತ್ವಗಳೇನು, ಮಂತ್ರಾಕ್ಷತೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮರೀದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಫ್ರೀ ಆಫ್ ಕಾಸ್ಟ್. ವೀಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಇವತ್ತು ನಾನು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಮಾಡ್ತಾಯಿದ್ದೀನಿ. ರಾಯರ ಬಗ್ಗೆ ನಾನು 3 ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೆ. ಲಾಸ್ಟ್ ವಿಡಿಯೋಲಿ ಸುಮಾರು ಜನ ರಾಯರ ಬಗ್ಗೆ ಇನ್ನಷ್ಟು ಮಾಹಿತಿನ ತಿಳಿಸ್ಕೊಡಿ ಅಂತ ಕೇಳಿದ್ರಿ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋನ ಮಾಡ್ತಾ ಇರೋದು. ಆ ವಿಡಿಯೋಗಳನ್ನು ನೀವಿನ್ನೂ ನೋಡಿಲ್ಲ ಅಂದರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲೋಗಿ ಚೆಕ್ ಮಾಡಿ. ಇಲ್ಲಾಂದರೆ ವಿಡಿಯೋ ಎಂಡಲ್ಲಿ ನೀವು ಈ ವಿಡಿಯೋಗಳನ್ನು ಕೂಡ ನೋಡ್ಬೋದು. ಅದರ ಲಿಂಕನ್ನು ಕೂಡ ನಾನು ಹಾಕಿರ್ತೀನಿ, ಅಲ್ಲೋಗಿ ಚೆಕ್ ಮಾಡಿ. ಕಲಿಯುಗದ ಕಾಮಧೇನು, ಕಲಿಯುಗದ ಕಲ್ಪತರು ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಪೂಜೆ ಮಾಡಿದ್ರೆ ಅವರು ಭಕ್ತರೊಂದಿಗೆ ಸದಾ ಇದ್ದೇ ಇರ್ತಾರೆ. ನಮ್ಮ ಕಷ್ಟಗಳನ್ನು ಬೇಗನೆ ಪರಿಹಾರ ಮಾಡ್ತಾರೆ. ಪ್ರತಿನಿತ್ಯ ನಾವು ರಾಯರಿಗೆ ಪೂಜೆ ಮಾಡ್ತಾ ಬಂದರೆ ತುಂಬಾ ಒಳ್ಳೆಯದು. ಗುರುವಾರ ಅಂದರೆ ರಾಯರ ವಾರ ಅಂತ ನಿಮಗೆ ಗೊತ್ತೇ ಇದೆ. ಗುರುವಾರದಂದು ವಿಶೇಷವಾಗಿ ರಾಯರಿಗೆ ಪೂಜೆಯನ್ನು ಮಾಡಿ 108 ಸಲ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಡಿ. ಅವರ ಅಷ್ಟೋತ್ತರ ಹೇಳಿ ಮಂತ್ರಗಳನ್ನು ಪಠನೆ ಮಾಡಿ ನಿಮ್ಮ ಸಕಲ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ. ನಾನು ಪವಾಡದ ಬಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಕೆಲವರು ಅವರ ಜೀವನದಲ್ಲಿ ನಡೆದಿರುವಂತಹ ಪವಾಡಗಳನ್ನು ಕೂಡ ಶೇರ್ ಮಾಡಿದರು. ಹಾಗೆ ಸುಮಾರು ಜನ ಕೇಳಿದರು ನನಗೂ ಯಾಕೆ ಇನ್ನೂ ಒಳ್ಳೆಯದಾಗಿಲ್ಲ ಅಂತ. ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ, ಎಲ್ಲದಕ್ಕೂ ಸಮಯ ಬರಬೇಕು. ರಾಯರು ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ. ಸೊ ರಾಯರ ಅನುಗ್ರಹ ನಮ್ಮ ಮೇಲೆ ಸದಾ ಇರಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಪ್ರತಿನಿತ್ಯ ಪೂಜೆ ಮಾಡಬೇಕು, ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ. ಗುರುವಾರ ಅಂದರೆ ರಾಯರಿಗೆ ಅತ್ಯಂತ ಪ್ರಿಯವಾದ ವಾರ. ಸೊ ಅವತ್ತು ನೀವು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ 108 ಸಲ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಳ್ಳಿ. ಪುಷ್ಯ ನಕ್ಷತ್ರದ ದಿನ ನೀವು 108 ಸಲ ಜಪ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಗಾಯತ್ರಿ ಮಂತ್ರವನ್ನು ಹೇಳಿ ನಿಮ್ಮ ಒಂದು ಭಕ್ತಿಗೆ ರಾಯರು ಮೆಚ್ಚಿ ನಿಮಗೂ ಕೂಡ ಅನುಗ್ರಹ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ನಂಬಿದಂಥ ಭಕ್ತರನ್ನು ಯಾವತ್ತೂ ಕೈ ಬಿಡಲ್ಲ ನಮ್ಮ ರಾಯರು. ಇವತ್ತು ನಾನು ಮಂತ್ರಾಕ್ಷತೆಯ ಮಹತ್ವವನ್ನು ತಿಳಿಸಿಕೊಡ್ತೀನಿ. ರಾಯರ ಭಕ್ತರು ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಮಂತ್ರಾಕ್ಷತೆಯ ಮಹತ್ವವೇನು ಅಂತ. ಮಂತ್ರಾಕ್ಷತೆ ಅಂದರೆ ಮಂತ್ರಿಸಿದ ಅಕ್ಷತೆ ಅಂತೆ, ಅದನ್ನು ಮಂತ್ರಾಕ್ಷತೆ ಅಂತ ಕರಿತೀವಿ. ಗುರುಗಳಿಂದ ಸಿಕ್ಕಂತಹ ಮಂತ್ರಾಕ್ಷತೆಗೆ ಬಹಳ ಶಕ್ತಿ ಇರುತ್ತೆ. ಮಂತ್ರಾಕ್ಷತೆ ಅಂದ್ರೇ ತುಂಬ ಶ್ರೇಷ್ಠವಾದದ್ದು. ರಾಯರ ಮಠದಲ್ಲಿ ನೀಡುವಂತಹ ಮಂತ್ರಾಕ್ಷತೆಯನ್ನು ನಾವು ತಕ್ಷಣ ತಲೆ ಮೇಲೆ ಹಾಕ್ಕೊತೀವಿ. ಅದು ಕೆಲವು ನಿಮಿಷಗಳು ಮಾತ್ರ ನಮ್ಮ ತಲೆ ಮೇಲೆ ಇರುತ್ತೆ, ಆಮೇಲೆ ಕೆಳಗೆಲ್ಲ ಚೆಲ್ಲೋಗ್ಬಿಡುತ್ತೆ. ಅದನ್ನು ನಾವು ತುಳಿತೀವಿ, ಇಲ್ಲ ಬೇರೆಯವ್ರು ಬಂದು ತುಳಿತಾರೆ. ಸೊ ಈ ರೀತಿ ತಪ್ಪುಗಳನ್ನು ನಾವು ಮಾಡಬಾರ್ದು. ಮಂತ್ರಾಕ್ಷತೆಗಳನ್ನು ನಾವು ಆದಷ್ಟು ಜೋಪಾನವಾಗಿ ಇಟ್ಕೋಬೇಕಾಗುತ್ತೆ. ರಾಯರ ಮಠದಲ್ಲಿ ಕೊಡುವಂತಹ ಮಂತ್ರಾಕ್ಷತೆಯನ್ನು ಮೊದಲಿಗೆ ಒಂದೆರಡು ಮಂತ್ರಾಕ್ಷತೆಯನ್ನು ನಾವು ತಲೆ ಮೇಲೆ ಹಾಕ್ಕೊಂಡು ಉಳಿದ ಮಂತ್ರಾಕ್ಷತೆಯನ್ನು ಒಂದು ಬಿಳಿಯ ಬಟ್ಟೆಯಲ್ಲಿ ಹಾಕಿ ಅದನ್ನು ಮನೆಗೆ ತಂದು ಮಡಿ ಇರುವ ಜಾಗ ಅಂದರೆ ದೇವರ ಮನೆಯಲ್ಲಿ ಅದನ್ನು ಶೇಖರಣೆ ಮಾಡಿ ಇಟ್ಕೊಳ್ಳಿ. ಮಂತ್ರಾಕ್ಷತೆಯನ್ನು ಪ್ರತಿನಿತ್ಯ ನೀವು ನಿಮ್ಮ ತಲೆಯ ಮೇಲೆ ಹಾಕ್ಕೊಳ್ಳೋದ್ರಿಂದ ರಾಯರ ಅನುಗ್ರಹ ಸದಾ ನಿಮ್ಮ ಮೇಲೆ ಇದ್ದ ಹಾಗೇ ಪ್ರತಿಯೊಂದು ಕೆಲಸ ಕಾರ್ಯಗಳಿಂದ ನಿಮಗೆ ಒಳ್ಳೆಯ ಯಶಸ್ಸು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಹಾಗೆ ಪ್ರತಿ ಸಮಸ್ಯೆಗಳಿಗೆ ಕೂಡ ಒಂದು ಪರಿಹಾರ ಸಿಗುತ್ತೆ. ಮನೆಯಲ್ಲಿ ಮಂತ್ರಾಕ್ಷತೆ ಇದ್ದರೆ ತುಂಬಾ ಒಳ್ಳೆಯದು, ಯಾಕೆಂದರೆ ಯಾವುದೇ ರೀತಿಯ ಒಂದು ದುಷ್ಟಶಕ್ತಿಗಳು ಕೂಡ ಮನೆ ಒಳಗೆ ಬರಲು ಸಾಧ್ಯವಿಲ್ಲ. ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಮಂತ್ರಾಕ್ಷತೆಯಿಂದ ಏನೆಲ್ಲ ಒಳಿತನ್ನು ಕಾಣ್ಬೋದು ಅಂತ ಹೇಳೋದಾದರೆ, ಮನೆಯಲ್ಲಿ ಮಂತ್ರಾಕ್ಷತೆಯನ್ನು ಇಟ್ಕೊಳ್ಳೋದ್ರಿಂದ ಮನೆಯಲ್ಲಿ ಸರ್ವ ದೋಷಗಳು ನಿವಾರಣೆಯಾಗಿ ಉತ್ತಮ ಅಭಿವೃದ್ಧಿಯನ್ನು ಕಾಣ್ಬೋದು. ಸಕಲ ವ್ಯಾಧಿಗಳು ಅಂದರೆ ರೋಗಗಳು ನಿವಾರಣೆಯಾಗುತ್ತೆ. ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ, ವಿದ್ಯಾಭಿವೃದ್ಧಿ ಆಗುತ್ತೆ. ಹಾಗೆಯೇ ಪ್ರಯಾಣದಲ್ಲಿ ಏನಾದರೂ ತೊಂದರೆ ಆಗ್ತಾ ಇದೆ ಅಂದರೆ ನೀವು ಖಂಡಿತವಾಗ್ಲೂ ಮಂತ್ರಾಕ್ಷತೆಯನ್ನು ಜೊತೆಗೆ ತೆಗೆದುಕೊಂಡು ಹೋಗಿ ಯಾವುದೇ ರೀತಿಯ ತೊಂದರೆಗಳು ಖಂಡಿತವಾಗ್ಲೂ ಆಗೋದಿಲ್ಲ. ಯಾವುದಾದ್ರೂ ಕೆಲಸದಲ್ಲಿ ನಿಮಗೆ ಅಡೆತಡೆ ಆಗ್ತಾ ಇದ್ರೆ ಅಥವಾ ಹೊಸ ಕೆಲಸನ ಆರಂಭ ಮಾಡಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ರಾಯರ ಮಂತ್ರಾಕ್ಷತೆಯನ್ನು ನೀವು ತಲೆ ಮೇಲೆ ಹಾಕ್ಕೊಳ್ಳಿ.
ರಾಯರ ಮಂತ್ರಾಕ್ಷತೆನ ಜೊತೆಗಿಟ್ಕೊಂಡ್ರೂ ನಿಮಗೆ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ, ಹಾಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಂತ್ರಾಕ್ಷತೆಯನ್ನು ಮನೆಯಲ್ಲಿ ನಾವು ಇಟ್ಕೊಳ್ಳೋದ್ರಿಂದ ರಾಯರ ಅನುಗ್ರಹ ಸದಾ ನಮ್ಮ ಮೇಲೆ ಇದ್ದೇ ಇರುತ್ತೆ. ಹಾಗೆಯೇ ಯಾವುದೇ ರೀತಿಯ ದುಷ್ಟಶಕ್ತಿಗಳು ನಮ್ಮ ಮನೆ ಒಳಗೆ ಪ್ರವೇಶ ಮಾಡಲು ರಾಯರು ಬಿಡೋದೇ ಇಲ್ಲ. ಹಾಗೆಯೇ ನಮಗೆ ಏನಾದರೂ ಕೆಟ್ಟದ್ದು ಮಾಡಬೇಕು ಅಂದ್ರೂ ಅದು ಸಾಧ್ಯವಾಗಲ್ಲ. ಹಾಗೆಯೇ ಯಾವುದಾದ್ರು ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ ಅಲ್ಲಿ ನಿಮಗೇನು ಸಕ್ಸಸ್ ಆಗ್ತಾ ಇಲ್ಲ ಅಂದರೆ ಅಲ್ಲಿ ಕೂಡ ನೀವು ಮಂತ್ರಾಕ್ಷತೆಯನ್ನು ಇಟ್ಕೊಳ್ಳಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ. ಮಂತ್ರಾಕ್ಷತೆಯನ್ನು ನೀವು ಜೊತೆಗಿಟ್ಕೋಬೇಕು ಅಂತಂದರೆ ತುಂಬ ಮಡಿಯಿಂದ ಮಂತ್ರಾಕ್ಷತೆಯನ್ನು ಇಟ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ಗುರುಗಳು ಕೊಡುವಂತಹ ಮಂತ್ರಾಕ್ಷತೆಗೆ ನಾವು ಸುವರ್ಣ ಮಂತ್ರಾಕ್ಷತೆ ಅಂತ ಕರಿತೀವಿ. ಈ ಸುವರ್ಣ ಮಂತ್ರಾಕ್ಷತೆಯನ್ನು ಬರೀ ಕೈಯಲ್ಲಿ ತೆಗೆದುಕೊಳ್ಬಾರ್ದು. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳೋದಾದರೆ, ಮಂತ್ರಾಲಯದಲ್ಲಿ ನಾವು ನೋಡಿರ್ಬೋದು ಗುರುಗಳಿಂದ ಪಡೆದುಕೊಳ್ಳುವಂತಹ ಮಂತ್ರಾಕ್ಷತೆ ಏನಿರುತ್ತೆ, ಪುರುಷರಾದರೆ ಅದನ್ನು ಶಲ್ಯ ಅಲ್ಲಿ ತೆಗೆದುಕೊಳ್ತಾರೆ, ಹೆಂಗಸರಾದರೆ ಸೀರೆಯ ಸೆರಗಿನಲ್ಲಿ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ತಾರೆ. ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂದರೆ, ಬರೀ ಕೈಯಲ್ಲಿ ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಬಾರ್ದು. ಸೀರೆಯ ಸೆರಗಿನಲ್ಲಿ ತಗೋಬೋದು, ಇಲ್ಲಾಂದರೆ ಒಂದು ಬಟ್ಟೆಯಲ್ಲಿ ಆದ್ರೂ ನಾವು ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ವಿಡಿಯೋಲಿ ನನಗೆ ಗೊತ್ತಿರುವಷ್ಟು ಮಾಹಿತಿಗಳನ್ನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ. ನಿಮ್ಮ ಜೀವನದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವಾಗಿ ಪವಾಡಗಳು ನಡೆದಿದ್ದರೆ, ರಾಯರ ಬಗ್ಗೆ ಮಾಹಿತಿಗಳು ನಿಮಗೆ ಗೊತ್ತಿದ್ದರೆ, ಖಂಡಿತವಾಗ್ಲೂ ಚಿಕ್ಕದಾಗಿ ಒಂದು ವಿಡಿಯೋನ ಮಾಡಿ ನನಗೆ ಕೂಡ ಕಳಿಸಿ, ನಾನು ಅದನ್ನು ನನ್ನ ಚಾನಲಲ್ಲಿ ಹಾಕೋಕ್ಕೆ ಇಷ್ಟಪಡ್ತೀನಿ. ರಾಯರ ಮಹಿಮೆನ ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು ಅಂತ ನನಗೆ ಖಂಡಿತ ಇಷ್ಟ. ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ, ಹಾಗೆ ನನಗೂ ರಾಯರ ಬಗ್ಗೆ ತಿಳ್ಕೊಬೇಕು ಅಂತ ತುಂಬಾ ಕುತೂಹಲ ಇದೆ, ಹಾಗೆ ಪ್ರತಿಯೊಬ್ಬರಿಗೂ ಈ ಒಂದು ಕುತೂಹಲ ಇದ್ದೇ ಇರುತ್ತೆ. ದಯವಿಟ್ಟು ನೀವು ಕೂಡ ಒಂದು ಚಿಕ್ಕದಾದಂತಹ ವಿಡಿಯೋನ ಮಾಡಿ ಕಳಿಸಿ. ಪ್ರತಿ ಗುರುವಾರದಂದು ನಾನು ಅದನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ಫೇಸ್ ಕ್ಯಾಮ್ ವಿಡಿಯೋ ಮಾಡೋಕ್ಕೆ ಯಾರಿಗಾದ್ರೂ ಇಷ್ಟ ಇಲ್ಲ ಅನ್ನೋರು, ನೀವು ಬೇಕಾದರೆ ರಾಯರ ಒಂದು ಫೋಟೋನ ಹಾಕಿ ಅದಕ್ಕೆ ವಾಯ್ಸ್ ಓವರ್ ಕೊಡಿ, ಕೆಳಗಡೆ ನಿಮ್ಮ ಹೆಸರು ಮತ್ತು ಊರನ್ನು ಅಲ್ಲಿ ಮೆನ್ಷನ್ ಮಾಡಿದ್ರು ಸಾಕು. ನಾನು ಇವತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಮೇಲ್ ಐ ಡಿ ಕೊಟ್ಟಿರ್ತೀನಿ, ಅಲ್ಲಿಗೆ ನೀವು ಮೇಲ್ ಮಾಡಿದ್ರೂ ಆಗುತ್ತೆ. ಕಮೆಂಟ್ ಸೆಕ್ಷನ್ನಲ್ಲಿ ಬೇಕಾದರೆ ಕೇಳಿ, ನಾನು ಅದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ. ಹಾಗೆ ರಾಯರ ಬಗ್ಗೆ ಎಲ್ಲರಿಗೂ ತಿಳಿಸ್ಬೇಕು ಅಂತ ನನಗೆ ತುಂಬಾ ಇಷ್ಟ. ನಿಮಗೂ ಏನಾದರೂ ನಿಮ್ಮ ಜೀವನದಲ್ಲಿ ನಡೆದಿರುವಂತಹ ಪವಾಡಗಳನ್ನು ತಿಳಿಸ್ಬೇಕು ಅಂದರೆ ಖಂಡಿತ ವಿಡಿಯೋನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.